ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಬೊಮ್ಮಾಯಿ ಅವರು ಕೋಮುವಾದಿಗಳ ಸವಾಸ ಮಾಡಿ ಅವಿವೇಕದ ತುಟ್ಟ ತುದಿಗೆ ಏರಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಬೊಮ್ಮಾಯಿ ಅವರನ್ನು ನಾವು ಪ್ರಾಜ್ಞರು ಹಾಗೂ ಪ್ರಜ್ಞಾವಂತರೆಂದು ಭಾವಿಸಿದ್ದೆ, ಆದರೆ ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎಂಬಂತೆ ಜನತಾ ಪರಿವಾರದ ಬೊಮ್ಮಾಯಿ ಕೋಮುವಾದಿಗಳ ಸಹವಾಸ ಮಾಡಿ ಅವಿವೇಕದ ತುತ್ತ ತುದಿಗೆ ಏರಿದ್ದಾರೆ ಅಂತ ಟ್ವೀಟ್ ಮೂಲಕ ಗುಡುಗಿದ್ದಾರೆ. ಯು ಪಿ ಎ ಅವಧಿಯಲ್ಲಿ ರಕ್ಷಣೆಯಾಗುತ್ತಿತ್ತು ಅಪರಾಧಿಗಳ, ಅಂದರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಅಪರಾಧಿಗಳ ರಕ್ಷಣೆ ಆಗ್ತಿತ್ತು ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಅದಕ್ಕೆ ಟಾಂಗ್ ಕೊಟ್ಟಿರುವಂತಹ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಅವಧಿಯಲ್ಲಿ ಯಾವ ಅಪರಾಧಿಯ ರಕ್ಷಣೆ ಆಗಿದೆ ಹೇಳಿ. ನಾರಾಯಣ ರಾಣೆ ಸುವೇಂದು ಅಧಿಕಾರಿಯನ್ನು ಮಹಾಭ್ರಷ್ಟರೆಂದು ಬಿಂಬಿಸಿದ್ದು ನಿಮ್ಮ ಪಕ್ಷವೇ ಅಲ್ವಾ? ಅವರೀಗ ನಿಮ್ಮ ಪಕ್ಷದ ಸದಸ್ಯರು, ಬೇರೆ ಪಕ್ಷದಲ್ಲಿದ್ದಾಗ ಮಹಾಭ್ರಷ್ಟರು, ಈಗ ಅವರೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಹಜ, ಇವರ ಆಡಳಿತಕ್ಕೆ ಬರೆದಾಗ ಅವರ ಆಡಳಿತದ ಸಮಯಗಳನ್ನ ಒಂದು ಯೋಜನೆಗಳನ್ನ ಮತ್ತೊಂದು ಕಾಲೆಳೆಯೋದು, ಇದೀಗ ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು. ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಮೇಲೆ ಮುಗಿಬಿತ್ತು. ನಾವು ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಬಂದರೂ ಬೊಮ್ಮಾಯಿ ಅವರು ಹೇಳ್ತಿದ್ರು, ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು ಸಿ ಎಂ ಇದ್ದಾಗ ಆಗಿದ್ದು, ನಾವು ಮಾಡಿದ್ದಲ್ಲ ಅಂತ. ಈಗ ಇವರು ಅದನ್ನೇ ಹೇಳ್ತಾವ್ರೆ, ವಿದ್ಯುತ್ ಬಿಲ್ ಏರಿಕೆ ವಿಚಾರ ಮತ್ತೊಂದು ವಿಚಾರದಲ್ಲಿ ಇದು ಬಿ ಜೆ ಪಿ ಅವ್ರು ಮಾಡಿದ್ದು, ನಾವಲ್ಲ ಅಂತ. ಜನ ಡಿಸೈಡ್ ಮಾಡಬೇಕು ಗ್ಯಾರಂಟಿ ಯೋಜನೆ ನಿಜಕ್ಕೆ ಯಾರಿಗೆ ತಲುಪುತ್ತೆ, ಅದರಲ್ಲಿ ಎಷ್ಟು ಅಕ್ರಮ ಆಗುತ್ತೆ. ಒಂದು ತಲುಪೋರಿಗೆ ಅರ್ಹರಿಗೆ ತಲುಪಬೇಕು. ಅದ್ರ ಮಧ್ಯದಲ್ಲಿರೋ ಮೀಡಿಯೇಟರ್ಗಳೇನಾದ್ರು ಹಣ ಕೀಳೋದು, ಕಮಿಷನ್ ಕೊಡು ಅನ್ನೋದು, ಇಂಥವೆಲ್ಲ ಗೊತ್ತಾಯಿತು ಅಂದ್ರೆ ಅವ್ರನ್ನ ಡಿಸ್ಮಿಸ್ ಮಾಡೋದಲ್ಲ, ಸಸ್ಪೆಂಡ್ ಮಾಡಿ ಕಳಿಸ್ಬಿಡ್ಬೇಕು.